ಸಿಎಂ ಡಿಸಿಎಂ ಪೈಪೋಟಿ ಮುಗಿತು ಈಗ ಮಂತ್ರಿಗಿರಿ ಪೈಪೋಟಿ ಶುರುವಾಗಿದೆ ತಮ್ಮ ಬೆಂಬಲಿಗರನ್ನ ಮಂತ್ರಿ ಮಾಡೋದಕ್ಕೆ ಸಿದ್ದು ಡಿಕೆಶಿ ಫೈಟ್ ಶುರುವಾಗಿದೆ ಸಿಎಂ ಡಿಸಿಎಂ ಪೈಪೋಟಿ ಈಗಾಗಲೇ ಮುಗಿದಿದೆ ಈಗ ಮತ್ತೊಂದು ಹಂತ ಮಂತ್ರಿಗಿರಿ ಪೈಪೋಟಿ ತಮ್ಮ ಬೆಂಬಲಿಗರನ್ನ ಮಂತ್ರಿ ಮಾಡಿಸಲು ಸಿದ್ದರಾಮಯ್ಯ ಡಿಕೆಶಿ ನಡುವೆ ಫೈಟ್ ಏರ್ಪಟ್ಟಿದೆ 28 ಸಚಿವರನ್ನ ಮಾಡೋದಕ್ಕೆ ಹೈಕಮಾಂಡ್ ರೆಡಿಯಾಗಿತ್ತು ಆದರೆ ಹೈಕಮಾಂಡ್ಗೆ ಹಿನ್ನಡೆಯಾಗಿದೆ ಡಿಕೆಶಿ ಬೆಂಬಲಿಗರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದು ಬೆಂಬಲಿಗರನ್ನ ಮಂತ್ರಿ ಮಾಡದಂತೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಡಿಕೆ ಹರಿಪ್ರಸಾದ್ ಮಂತ್ರಿಯಾಗಲು ಸಿದ್ದರಾಮಯ್ಯ ಸ್ಪಷ್ಟ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಗ್ಗ ಜಗ್ಗಾಟದ ನಡುವೆ ಹೈಕಮಾಂಡ್ಗೆ ಹಿನ್ನಡೆಯಾಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಮತ್ತು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೂ ಮೊದಲು ಹೈಕಮಾಂಡ್ ಮಟ್ಟದಲ್ಲಿ ಸಾಲು ಸಾಲು ಮೀಟಿಂಗ್ಗಳಾಯಿತು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹೋಗಿದ್ದರು ಇಬ್ಬರು ನಾಯಕರು ದೆಹಲಿಗೆ 28 ಸಚಿವರನ್ನ ಮಾಡೋದಕ್ಕೆ ಹೈಕಮಾಂಡ್ ರೆಡಿಯಾಗಿತ್ತು ಅವತ್ತು ರಾತ್ರಿ ಇಡಿಯಾದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಲ್ಲಿ ಹೈಕಮಾಂಡ್ಗೆ ಹಿನ್ನಡೆಯಾಗಿತ್ತು ಒಂದು ಕಡೆ ಸಿದ್ದರಾಮಯ್ಯನವರು ಪಟ್ಟನ್ನ ಹಿಡಿದ್ರೆ ಅವರ ಬೆಂಬಲಿಗರನ್ನ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ಬೇಕಂತ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಜೋಡೆತ್ತು ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಶಾಕ್ ಘಟಾನುಘಟಿ ಶಾಸಕರಿಗೆ ಸಿಗಲೇ ಇಲ್ಲ ಸಚಿವ ಸ್ಥಾನ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಹಿರಿಯ ಶಾಸಕರು ಘಟಾನುಘಟಿ ಶಾಸಕರಿಗೆ ಸಚಿವ ಸ್ಥಾನ ಸಿಗಲೇ ಇಲ್ಲ ಮೊದಲ ಸಂಪುಟದಲ್ಲಿ ಸಚಿವ ಆಕಾಂಕ್ಷಿಗಳಿಗೆ ಭಾರಿ ನಿರಾಸೆ ಆಗಿದೆ ಮೊದಲ ಹಂತದಲ್ಲಿ ನಾವೇ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀವಿ ಅಂತ ಅಂದುಕೊಂಡಿದ್ದ ಹಿರಿಯರಿಗೆ ಶಾಕ್ ತಗುಲಿದೆ ಆ ಹಿರಿಯ ನಾಯಕರ ಲಿಸ್ಟ್ ಅನ್ನು ನೋಡ್ತಾ ಇದ್ದೀವಿ ಟಿವಿ ಜಯಚಂದ್ರ ಗದಗ ಶಾಸಕ ಎಚ್ ಕೆ ಪಾಟೀಲ್ ಮಧುಗಿರಿ ಶಾಸಕ ಕೆ ಎನ್ ರಾಜಣ್ಣ ದಾವಣಗೆರೆ ಉತ್ತರ ಶಾಸಕ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಹಿರಿಯ ನಾಯಕ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಡಿಕೆ ಹರಿಪ್ರಸಾದ್ ಅನೇಕ ಹಿರಿಯ ನಾಯಕರಿದ್ದಾರೆ ಹಿರಿಯ ಶಾಸಕರಿದ್ದಾರೆ ಯಾರಿಗೂ ಮೊದಲ ಹಂತದಲ್ಲಿ ಮೊದಲ ಪಟ್ಟಿಯಲ್ಲಿ ಮಂತ್ರಿ ಭಾಗ್ಯ ದೊರೆತಿಲ್ಲ ಹಿರಿಯರಿಗೆ ಈ ಮೂಲಕವಾಗಿ ಸಂಪುಟದ ಶಾಕ್ ತಟ್ಟಿದೆ ಮೊದಲ ಹಂತದಲ್ಲಿ 8 ಜನರಿಗೆ ಮಾತ್ರ ಮಂತ್ರಿ ಭಾಗ್ಯ ಒಲಿದಿದೆ ಸಿಎಂ ಡಿಸಿಎಂ ಜೊತೆಗೆ 8 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್